ಸರಿಗಾ ಅದನ್ನು ಕಂಟಿನ್ಯೂ ಮಾಡಿ ಅವರು ಪಾಯಿಂಟ್ ಹೇಳಿದ್ದಾರೆ ನೀವು ಯಾವುದಾದಕ್ಕೆ ವಲಯದಲ್ಲಿ ಎಷ್ಟೆಷ್ಟು ಇಟ್ಟಿದ್ದೀರಿ ಅಂತ ಕೃಷಿಯಿಂದ ದೇವೇಂದ್ರ 22,000 ಮಂಜು 158 ಕೋಟಿ ಹಿಂದಿನ ಸರ್ಕಾರದಲ್ಲಿ 16,531 ಕೋಟಿ ಕೃಷಿಗೆ ಇಟ್ಟಿದ್ದು ವೈದ್ಯ ನಿಮ್ಮ ಈ ಭಾಷಣದಲ್ಲಿ 22,158 ಕೋಟಿ ಅಂತ ಇದೆ ಅಂದ್ರೆ ನಮಗಿಂತ 6 ಕೋಟಿ ಜಾಸ್ತಿ ಅಂತ ಹೇಳಿ ಹೇಳಿ ಫಿಗರ್ ತೋರಿಸುತ್ತೆ ಆದರೆ ಅಧ್ಯಕ್ಷರೇ ಇದರಲ್ಲಿ 10,275 ಕೋಟಿ ಅನ್ನಭಾಗ್ಯಕ್ಕೆ ತೆಗೆದಿದ್ದಾರೆ 27% ಕಮ್ಮಿ ಆಗಿದೆ ಓಕೆ ಕೃಷಿಗೆ ಇಟ್ಟಿದ್ದ ಹಣದಲ್ಲಿ 27% ನೀವು ತೆಗೆದಿದ್ದೀರಿ ಓಕೆ ಇದು ಯಾವ ನ್ಯಾಯ ಇದು ಸಾರಿಗೆ 18,868 ಕೋಟಿ ನಮ್ಮ ಸರ್ಕಾರದಲ್ಲಿ ಕೊಟ್ಟಿತ್ತು ನಿಮ್ಮ ಸರ್ಕಾರದಲ್ಲಿ ಇಟ್ಟಿದ್ದೇ ಕಮ್ಮಿ 15,023 ಕೋಟಿ ಅದರಲ್ಲಿ 2,800 ಕೋಟಿ ಶಕ್ತಿ ಯೋಜನೆಗೆ ಅಂತೇಳಿ ಇದರಲ್ಲಿ ತೆಗಿತೀರಿ ಶಕ್ತಿ ಯೋಜನೆಗೆ ನೀವು ಬೇರೆ ಯಾವುದು ಕೊಡಲಿಲ್ಲ ಸಾರಿಗೆ ಇಲಾಖೆ ಕೊಟ್ಟಿದ್ದರಲ್ಲಿ 2,800 ಕೋಟಿ ಆರ್ ಡಿ ಪಿ ಆರ್ ಗ್ರಾಮೀಣಾಭಿವೃದ್ಧಿನಲ್ಲಿ 11,498 ಕೋಟಿ ನಮ್ಮ ಸರ್ಕಾರದಲ್ಲಿ ಇಟ್ಟಿದ್ವಿ ನೀವು 9,494 ಕೋಟಿ ಇಡ್ತೀರಿ 17.3% ಪ್ರಗತಿ ಕುಂಠಿತ ಜಿ ಎಸ್ ಟಿ ಪಿಗೆ ಮಾರಕ ಆಗ್ತದೆ ಇದು ನೀರಾವರಿಗೆ ನಮ್ಮ ಸರ್ಕಾರದಲ್ಲಿ 22,933 ಕೋಟಿ ಇಟ್ಟಿತ್ತು ಇವತ್ತು 19,057 ಕೋಟಿ ಅಂದರೆ 3,876 ಕೋಟಿ ಕಡಿಮೆ ನಿಗದಿ ಮಾಡಿದ್ದೀರಿ ಅಧ್ಯಕ್ಷರೇ ನೀವು ಹಿಂದೆ ನಾ ಕಾಂಗ್ರೆಸ್ ನಡಿಗೆ ಕೃಷ್ಣ ಎಡೆಗೆ ಇಲ್ಲಿಂದ ಬಳ್ಳಾರಿಗೆ ನಡಿಗೆ ಮಾಡಿದಿರಿ ಭಾಳ ದೊಡ್ಡ ಪ್ರಚಾರ ಬಂದಿತ್ತು ನಿಮಗೆ ನಮ್ಮ ಎಚ್ ಕೆ ಪಾಟೀಲ್ರು ಎಚ್ ಕೆ ಪಾಟೀಲ್ರು ಒಂದು ಪುಸ್ತಕ ಬರೆದಿದ್ದಾರೆ ಕೃಷ್ಣಯ್ಯ ಕಣ್ಣೀರು ಅಲ್ಲ ಅದಲ್ಲ ಸರ್ ಕೃಷ್ಣಯ್ಯ ಕೂಗು ಆಯ್ತು ಮುಂದಕ್ಕೆ ಹೋಗ್ಲಿ ಈಗ ಕೂಗು ಕೃಷ್ಣದು ಅವರು ಅವಾಗ ಕೂಗು ಕೇಳ್ತಿತ್ತು ಅವರಿಗೆ ಈಗ ಅಧಿಕಾರಕ್ಕೆ ಬಂದ ಕೂಡಲೇ ಕೇಳಲಿಲ್ಲ ನಾನು ಎಚ್ ಕೆ ಪಾಟೀಲ್ರಿಗೆ ಹೇಳ್ತೀನಿ ಸರ್ ಹೆಂಗೆ ಸರ್ ನೀವು ಕಮ್ಮಿ ಮಾಡ್ತೀರಿ ಇದನ್ನು ನೀವು 22,900 ಕೋಟಿ 23,000 ಕೋಟಿ ಇದ್ದಿದ್ದು ನೀವು 19,000 ಕೋಟಿ ಇಳಿಸಿದ್ದೀರಿ ನೀವು ನೀವು ಹಿಂದಿನ ಸಾರಿ ಪ್ರತಿ ವರ್ಷ 10,000 ಕೋಟಿ ಇಡ್ತೀನಿ ಕೃಷ್ಣಗೆ ಮಾತ್ರ ಅಂತ ಹೇಳಿದಂಥವ್ರು 5 ವರ್ಷದಲ್ಲಿ ಕೇವಲ 50,000 ಕೋಟಿ ಎಲ್ಲದಕ್ಕೂ ಸೇರಿ ಆಯ್ತು ಎಲ್ಲ ಪ್ರಾಜೆಕ್ಟ್ ಸೇರಿ ನೀವು ಖರ್ಚು ಮಾಡಿದ್ದು ಇವತ್ತು ಮತ್ತೆ ಈ ವರ್ಷ 3,000 ಕೋಟಿ ಕಮ್ಮಿ ಇಡ್ತೀರಿ ನೀವು ಹೆಂಗೆ ಕೃಷಿ ಇದು ಹೇಗೆ ಜಾಸ್ತಿ ಬರ್ತದೆ ನೀವು ಎಲ್ಲದಕ್ಕಿಂತ ನೀವು ಇಟ್ಟಂಥ ಹಣ ಸಂಬಳ ಸಾರಿಗೆ ಮೇಂಟೆನೆನ್ಸು ಆ ನಿಗಮಗಳಿದ್ದಾವಲ್ಲ ನೀರಾವರಿ ನಿಗಮಗಳು ಮಾಡಿದವು ಸಾಲ ಬಾಂಡ್ ತೊಗೊಂಡಿದ್ದಾವೆಲ್ಲ ಅದರ ಬಡ್ಡಿ ಕಟ್ಟಲಿಕ್ಕೆ ಹೋಗ್ತದೆ ಅಸಲು ತೀರಿಸ್ಲಿಕ್ಕೆ ಹೋಗ್ತದೆ ಹಾಗಾದರೆ ನೀವೇನು ಕೆಲಸ ಮಾಡ್ಬೋದು ಈ ರೀತಿಯಲ್ಲಿ ಸಮಾಜ ಕಲ್ಯಾಣ ನಮ್ಮ ಕಾಲದಲ್ಲಿ 17,487 ಕೋಟಿ ಇಟ್ಟಿದ್ದು ನೀವು 34,800 ನಾನು ಈಗಾಗಲೇ ಹೇಳಿದೆ ಗೃಹಲಕ್ಷ್ಮಿಗೆ ಗೃಹಭಾಗ್ಯಕ್ಕೆ ಆಯ್ತು ಶಕ್ತಿ ಯೋಜನೆಗೆ ಇದನ್ನು ಬಳಸ್ಕೊಂಡ್ರಿ ನೀವು ಬಹಳ ದೊಡ್ಡ ದುರಂತ ಇದು ಸರ್ ಅದು ಅಂಕಿಅಂಶ ಹೇಳ್ಬಿಡ್ತೀರಾ 17,000 ಏನೋ ಅಂತ ಸರ್ ನಮ್ಮ ಕಾಲದಲ್ಲಿ ಎಸ್ ಎ ಪಿ ಇದು ಸೋಷಿಯಲ್ ವೆಲ್ಫೇರ್ಗೆ ಎಷ್ಟಿತ್ತು ಸರ್ ಸೋಷಿಯಲ್ ವೆಲ್ಫೇರ್ಗೆ 17,480 ಕಾಲದಲ್ಲಿ ಸರ್ ನಿಮ್ಮ ಕಾಲದಲ್ಲಿ 34,834 ಸರ್ ಕೇಳಿ ಖರ್ಗೆಜಿ ಇಲ್ಲಿ ಕೇಳಿ ಸ್ವಲ್ಪ ಹೇಳ್ತಾ ಇದ್ರಿ ಅದಕ್ಕೆ ಹೇಳ್ತಾ ಇದ್ದೆ ತಾವು ಈ ಸದನದಲ್ಲೇ ಒಪ್ಕೊಂಡಿದ್ದೀರಾ 10,000 ಕೋಟಿ ರೂಪಾಯಿ ಹೋದ ವರ್ಷ 70 ಡೈವರ್ಷನ್ ಆಗಿದೆ ಅಂತ ಇದೇ ಸದನದಲ್ಲಿ ತಮ್ಮ ಸರ್ಕಾರ ಇದ್ದಾಗ ಒಪ್ಪಿದ್ದೀರಾ ದಟ್ ಯು ಹ್ಯಾವ್ ಡೈವರ್ಟೆಡ್ ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ಸ್ 17,000 ಅಂತ ನೀವೇ ಹೇಳ್ತಾ ಇದ್ದೀರಾ ಇವತ್ತು ನಮ್ದು 34,000 ನಾವು ಬಜೆಟ್ ಅನುಗುಣವಾಗಿ ಕೊಡ್ತಾ ಇದ್ದೀವಿ ನಿಮ್ಮ ಕಾಲದಲ್ಲಿ ಆಗಿಲ್ಲ ನಾನು ಹೇಳಿ ನೀವು ಲೇಟ ಬಂದ್ರಿ ಇಲ್ಲ ನಾನು ಕೇಳ್ದೆ ತಾವು ಪರ್ಮಿಷನ್ ಬಂದ್ರೆ ಅವ್ರ ಕಾಲದ ಡೈವರ್ಟ್ ಆಗಿಲ್ವಾ ಆಯ್ತದ ಅವ್ರು ಹೇಳ್ತಾರೆ ಅರ್ಗ ಜನರು ಹೇಳ್ತಾರೆ
ನೋಡಿ ಮರ ಪ್ರತಿಯೊಂದಕ್ಕೆ ಮುಗಿಸಿದ್ದಾರೆ.